ಈಗ ನೋಡಿದ್ರೆ ಈ ನಮ್ಮನೆ ಹೊಡಿತಾ ಇದೆ ಪುಣ್ಯಕ್ಕೆ ಗುಡುಗು ಸಿಡ್ಲು ಒಂದಿಲ್ಲ ಗುಡುಗು ಸಿಡ್ಲು ಇದ್ದಿದ್ರೆ ನನ್ನ ನಾನೆಲ್ಲ ಕಟ್ಟಿಲ್ಲ ಪಾಪಣ್ಣ ಟಿಲ್ಲರ್ ಹಿಡ್ಕೊಂಡು ಹೂಡ್ತಾ ಇರ್ತಾನೆ ಗುಡುಗು ಸಿಡ್ಲಿ ಏನಾದ್ರು ಬಂದ್ರೆ ಊರ್ ಮನೆಯದೇನ್ರಿ ಹಾ ಟಿಲ್ಲರ್ ಹ್ಞೂ ಟಿಲ್ಲರ್ ರಿಪೇರಿ ಆಯ್ತು ಸುಮ್ಮನೆ ಹೇಳೋದಲ್ಲ ಗುಂಡಪ್ಪಣ್ಣ ದುಡ್ಡು ಕೊಟ್ಟಿದ್ರಂತಲ್ಲ ಟಿಲ್ಲರ್ ರಿಪೇರಿ ಮಾಡಿಸ್ದ ಆಮೇಲಿಂದ ಗೊತ್ತಾಗಿದೆ ಏ ಜನ ಕೈ ಕೊಡ್ತಾರೆ ಅಂತೇಳಿ ಒಂದಿಂದ ಒಂದೇ ಕೇಳಕ್ಕೆ ಶುರು ಮಾಡ್ತಾನೆ ಇಲ್ಲಿ ಅಪ್ಪನತ್ರ ಬಂದು ಹೇಳ್ತಾನೆ ಹೋಗಿ ರಿಸ್ಕು ಬಲ್ಲಿ ಅಂತ ಅಣ್ಣ ಪಲ್ಲೆನಾ ಪಲ್ಲೆ ಕೆಸಿನ ಸೊಪ್ಪಿನ ಪಲ್ಯ ಮಾಡಿದ್ರೆ ಕಸಿನ ಸೊಪ್ಪಿ ಏನು ಸುಳಿ ಸೊಪ್ಪಿ ಏನು ಗಾಣಗದೆ ಅಂತೀರಿ ಮಾಡಿದ್ದೆ ನಮ್ಮ ಮನೆಯಲ್ಲಿ ಇವರಿಗೂ ಮಾಡೇ ಖುಷಿ ಬೆಳಗ್ಗೆ ಅಲ್ಲಿ ರೊಟ್ಟಿ ಮಾಡಕ್ಕೆ ಹೇಳಿ ಕಸಿನ ಸತ್ತಿನ ಪಲ್ಯ ಮಾಡಿ ರೊಟ್ಟಿ ಟೆಕಿನ್ ಕೋತೀನಿ ಹಂಗೆ ಸಾಧಾನ ಖುಷಿ ಆಗೋಲ್ಲ ಈಗ ಏನು ಉಣಿಬೇಕು ಅಂತಲೇ ಕಾಣಲ್ಲ ಬಡ್ಕೊಂಡೆ ಯಾವಾಗ ಬೇಡ ಬೇಡ ಅವ್ರ ಕೈಲಿ ಔಷಧಿ ಹೊಡ್ಸೋದು ಬೇಡ ಸುಸೂತ್ರ ಆಗಲ್ಲ ಅಂತ ಒಂದೊಂದು ತೋಟಕ್ಕೆ ಕೊಬ್ಬರು ಕಾಲು ಗುಣ ಆತದೆ ಆಗಲ್ಲ ಹಾಗಾರೆ ನಾನು ಹೇಳಿದ್ರು ಮತ್ತು ಅಮ್ಮ ಮಗ ಕೇಂಡ್ರನು

ಕೋಳೆ ಬಂದದೆ ಅಂತೀನಿ ಒಂದು ಪಟ್ದ ಲಂಕನ ಎರಡು ಮೂರು ಮರದಲ್ಲಿ ಒಂದೇ ಒಂದು ಕಾಯಿ ಇಲ್ಲ ಮರದಲ್ಲಿ ಎಲ್ಲ ಬಿದ್ದಂಗೆ ಬಿದ್ದವು ಹೇಳ್ದೆ ನಾನು ಹೇಳ್ದೆ ಮಳೇಲಿ ಹೊಡೆದಿದ್ದು ಆವಾಗ ಒಂದು ಹಪ್ತಿ ಬೇಗ ಹೊಡಿಯೋಣ ಅಂತ ಕೆಣ್ಣ ನಿನ್ನ ಮಗ ಟಿಲ್ಲರ್ ಬಾಡಿಗೆ ಅಂತ ಹೋದ ಈಗ ಆ ಬಾಡಿಗೆ ಹೊತ್ತರಷ್ಟು ಹೋತದಲ್ಲ ಅಲ್ಲಿ ಒಂದು ಕೆ ಜಿ ಅಡಿಗೆ ಹೋದ್ರೆ ಯಾರನ್ನು ಕೆಡಿಸ್ತದಂಗೆ ಓಳೆ ಬಂದದ ಅಲ್ಲ ಈಗ ಅಂತ ಕೇಕ್ ಫೋನ್ ಹೋಗಲ್ಲ ಪಾಪ ನೀ ಆಗಿದಲ್ಲ ಅದನ್ನ ಅಂತ ಗೊತ್ತಾ ಒಳ್ಳೆ ಹೋಗಿ ಹೇಳ್ತೀರಾ ಅಂತಲೇ ಹಿಂಗೆ ಆಗಿದೆ ನಾಳೆನೆ ಔಷಧಿ ಹೊಡಿಬೇಕು ಯಾರಿಗೆ ಮಾಸ್ ಕೊಡಬೇಡ ಅಂತ ಹೊಳೆನ ಬಂದದನು ಧನ ಅಂದ್ರೆ ಗುಮಾನೆ ಆ ಸತಿ ಮಳೆಯಲ್ಲೇ ಹೊಡ್ತಿದ್ದಲ್ಲೇ ಇಪ್ಪತ್ತೈದು ದಿನಕ್ಕೆ ಹೊಡಿಬೇಕು ಅಂದಿದ್ದೆ ತಿಂಗಳ ಆತ ಬಂತಪ್ಪ ತಿಂಗಳ ಮೇಲೆ ಮೂರ್ನಾಲ್ಕು ದಿನ ಆತು ಇನ್ನು ಹೊಡಿದೆ ಇದ್ರೆ ನಮ್ಮ ನೀನು ಕಾದು ಕೂತ್ಕೊತದ ಅದ ಒಳ್ಳೆ ಮಾತಲ್ಲಿ ಇವತ್ತು ಮಗ ಬಂದಕ್ಕೂ ಹೇಳ್ಬಿಡು ಸಿ ಸಾಮಾನ್ಯ ಅಂತೆಂತ ಅದೇ ನೋಡಿ ಅಂತ ಇಲ್ದಿದ್ರೆ ನಾ ತಂದರು ಸತ್ತಿನ ಮರತಿ ಪೇಟೆಯಿಂದ ಹಂಗಾರ ಹಂಗೆ ಮಾಡಿ ತುತ್ತರಾಳ ಅದ ಒಂದು ಚೀಲ ಸುಣ್ಣ ತಗೊ ಬಂದಿದ್ರ ಆತಿತ್ತೇನ ಆಮೇಲೆ ಬೇಕಾಗಿದ್ದ ಅಂತ ಅನ್ಕತನೆ ಅರ್ಜೆಂಟ್ ಆಗಿ ಒಂದು ಚೀಲ ಸುಣ್ಣ ತರಕ ಆತದ ಸುಣ್ಣ ಹೆಂಗೆ ಹಿಡ್ಕೊ ಬತ್ತಿ ನೀವು ಅದನ್ನ ಹೊತ್ತುಕೊ ಬರಕ್ಕೆ ಅಂತ ಆಗಲ್ಲ ನಾನು ಒಂದು ಕೆಲಸ ಮಾಡ್ತೀನಿ ಈಗ ನಾನು 4 ಗಂಟೆ ಬಸ್ಸಿಗೆ ಹೋಗಿ ಅದನ್ನ ತಗೊಂಡ 8 ಗಂಟೆ ಬಸ್ಸಿಗೆ ವಾಪಸ್ ಬರ್ತೀನಿ ನಿಮ್ಮ ಮಗನ ಸ್ವಲ್ಪ ರೋಡ್ ಹತ್ರ ಬರಕ್ಕೆ ಹೇಳು ನಂಗೆ ಮತ್ತೆ ಸುಣ್ಣ ಚೀಲ ಹಿಡ್ಕೊ ಬರಕ್ಕೆ ಆಗಲೇ ಅವನೇ ಸೈ ಇಲ್ಲ ಅವನಿಗೆ ಫೋನ್ ಮಾಡಿದ್ರೂ ಆತಿತ್ತೇನೋ

ನಾಗಪ್ಪನ ಬಿಟ್ಟರೆ ಬೇರೆ ಯಾರಿಗಾರು ಹೇಳಿದ್ರೆ ಅಂತ ಆಗ್ತದೆ ವಸೂದಿ ಏನು ಬರಗಾಲಿಲ್ಲ ಈಗ ಅಲ್ಲೇ ರಘುವೀರಾಣ ಇವು ಮತ್ತು ಒಬ್ಬನಿಗೆಲ್ಲ ಹೊಡಿಯೋಕತಿತ್ತು ಅವರು ಆ ಬೈಸಿಮೆಯಿಂದ ಕರೆಸಿ ಹೊಡಿಸೋಲ್ಲ ಒಂದು ಇಬ್ಬರು ಮೂರು ಜನ ಬಂದ್ಕೊಂಡು ಗಾನ ಮಾಡಿ ಹೊಡಿತಾರಂತೆ ಮ್ಯಾಲೂ ಹೊತ್ತಾರಂತೆ ಕೆಳಗಿಂದ ನಿಂತಲು ಹೊಡಿತಾರಂತೆ ಅವ್ರು ಯಾರ ಕೈ ಎಲ್ಲರೂ ಹೊಡಿಸ್ಲೇದಿತ್ತ ನೋಡ್ತೀನಿ

Jaars wat drie ga. Jy nou niks <laughs> aan die hoek hoekom sien jy dit al? Hanger.